ಈ ದಿನ ರಕ್ಷಾಬಂಧನ ಸಹ ಇರೋದ್ರಿಂದ ತಮ್ಮೆಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಹಾಗೆ ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಕರೆದಿರುವಂಥ ವಿಷಯ ಇಡೀ ದೇಶಕ್ಕೆ ಹಾಗೂ ಇಡೀ ಪ್ರಪಂಚಕ್ಕೆ ಗೊತ್ತಿರುವಂತಹ ಭವ್ಯವಾದ ರಾಮ ಮಂದಿರ ಇದೇ ಬರುವ 5ನೇ ತಾರೀಕು ನೆರವೇರಲಿದೆ ಶಿಲಾನ್ಯಾಸ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ವಿಶ್ವ ಹಿಂದೂ ಪರಿಷತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದೆ. ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡುವವರು ಮಾನ್ಯ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರು. ಇವರು ಖ್ಯಾತ ವೈದ್ಯರು, ಕರ್ನಾಟಕ ಕಿದ್ವಾಯಿ ಸಂಸ್ಥೆಯ ನಿರ್ದೇಶಕರಾಗಿ ನಿವೃತ್ತರಾಗಿ ಈಗ ಪೂರ್ಣವಾದ ಸಮಯವನ್ನು ಸಮಾಜ ಸೇವೆಗಾಗಿ ಮಾಡ್ತಿದ್ದಾರೆ. ಅವರು ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಅಖಿಲ ಭಾರತೀಯ ಉಪಾಧ್ಯಕ್ಷರು ಸಹ ಆಗಿದ್ದಾರೆ. ಅವರು ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಲಿದ್ದಾರೆ. ಈಗ ತಮ್ಮೆಲ್ಲರಿಗೂ ನಮಸ್ಕಾರ. ತಮಗೆ ರಕ್ಷಾಬಂಧನದ ಶುಭಾಶಯಗಳು. ದಿನಾಂಕ 5/8/2020 ಅಯೋಧ್ಯೆಯ ಶ್ರೀರಾಮ ಜನ್ಮಸ್ಥಾನದಲ್ಲಿ ಭವ್ಯವಾದ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಶಿಲಾನ್ಯಾಸದ ಐತಿಹಾಸಿಕ ಕಾರ್ಯಕ್ರಮದ ನಿಮಿತ್ತ ಕರ್ನಾಟಕ ನಾಡಿನ ಜನತೆ ಈ ಸಂಗತಿಗಳನ್ನು ಆಚರಿಸಬೇಕೆಂದು ವಿಶ್ವ ಹಿಂದೂ ಪರಿಷತ್ ವಿನಂತಿಸುತ್ತದೆ. ನಾಡಿನ ಜನತೆ ಈ ದಿನದಂದು ಶಿಲಾನ್ಯಾಸದ ಸಂಭ್ರಮಕ್ಕೆ ತಮ್ಮ ತಮ್ಮ ಮನೆಯ ಮುಂದೆ ರಂಗೋಲಿ ಹಾಕಿ ತೋರಣ ಕಟ್ಟಿ ಮನೆ ಮೇಲೆ ಭಗವಧ್ವಜ ಹಾರಿಸಬೇಕು ಮತ್ತು ಬೆಳಿಗ್ಗೆ 9:30 ಮನೆಯವರೆಲ್ಲರೂ ತಮ್ಮ ಮನೆಯಲ್ಲಿ ದೇವರ ಮುಂದೆ ಕುಳಿತು ಶ್ರೀರಾಮ ಮಂದಿರ ನಿರ್ಮಾಣ ಸುಗಮವಾಗಿ ನಡೆಯಲು ಸಂಕಲ್ಪ ಮಾಡಿ 108 ಬಾರಿ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ವಿಜಯ ಮಹಾಮಂತ್ರ ಪಠಿಸಬೇಕು ಹಾಗೂ ಭಜನೆ ಮಾಡಬೇಕು. ಬೆಳಿಗ್ಗೆ 11:30 to 12:30 ಭೂಮಿ ಪೂಜಾ ಕಾರ್ಯಕ್ರಮ ದೂರದರ್ಶನದಲ್ಲಿ ವೀಕ್ಷಿಸಿ ಭೂಮಿ ಪೂಜೆ ನಂತರ ಎಲ್ಲರೂ ಸಿಹಿ ವಿತರಣೆ ಮಾಡಬೇಕು. ಸಂಜೆ 6:30 ತಮ್ಮ ತಮ್ಮ ಮನೆಗಳ ಮುಂದೆ ದೀಪಗಳನ್ನು ಹಚ್ಚಿ ಸಂಭ್ರಮಿಸಬೇಕು. ಜಯ ಶ್ರೀರಾಮ್. ಎಲ್ಲರಿಗೂ ಶುಭವಾಗಲಿ.